ನಮಸ್ಕಾರ ವೀಕ್ಷಕರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿಯ ಅಂಗವಾಗಿ ಅಂಬೇಡ್ಕರ್ ಅವರ ನೆನಪು ಕಾರ್ಯಕ್ರಮದಲ್ಲಿ ಚಿಂತಕರಾದ ಸಿ ಆರ್ ಶಾನ್ಬಾಗ್ ರವರು ಅಂಬೇಡ್ಕರ್ ನಿರ್ಮಿಸಿದ ಸ್ವತಂತ್ರ ಕಾರ್ಮಿಕ ಪಕ್ಷದ ಕುರಿತು ಮಾತನಾಡಿದ್ದಾರೆ 1936 ಆಗಸ್ಟ್ ನಲ್ಲಿ ಅಂಬೇಡ್ಕರ್ ಅವರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಸ್ವತಂತ್ರ ಕಾರ್ಮಿಕ ಪಕ್ಷ ಅನ್ನುವ ಒಂದು ಪಕ್ಷವನ್ನು ಸ್ಥಾಪನೆ ಮಾಡುತ್ತಾರೆ ಅದರ ದೀರ್ಘವಾದ ಪ್ರಣಾಳಿಕೆಯಲ್ಲಿ ಮುಖ್ಯವಾಗಿ ಭಾರತದಲ್ಲಿ ಮೂಲ ಕೈಗಾರಿಕೆಗಳ ಮೇಲೆ ಸರ್ಕಾರದ ಒಡೆತನ ಇರಬೇಕು ಕೃಷಿ ಮತ್ತು ಕೈಗಾರಿಕಾ ಕಾರ್ಮಿಕರಿಗೆ ಕನಿಷ್ಠ ವೇತನ ಜೀವನ ಮಟ್ಟವನ್ನ ಖಾತ್ರಿಪಡಿಸುವಂತ ಶಾಸನ ರಚನೆ ಮಾಡಬೇಕು ಜನರ ಸಾಮರ್ಥ್ಯ ಉತ್ಪಾದನಾ ಕೌಶಲ್ಯ ವೃದ್ಧಿಗೆ ತಾಂತ್ರಿಕ ಶಿಕ್ಷಣವನ್ನ ವಿಸ್ತರಿಸಬೇಕು ಕೃಷಿ ಉತ್ಪಾದನೆಯನ್ನು ಅಧಿಕಗೊಳಿಸಲು ಭೂ ಅಡಮಾನ ಬ್ಯಾಂಕ್ ವ್ಯವಸಾಯ ಉತ್ಪನ್ನ ಸಹಕಾರಿ ಮಾರಾಟ ಸಂಘಗಳ ರಚನೆ ಮಾಡಬೇಕು ಗೇಣಿದಾರರ ರಕ್ಷಣೆಗೆ ಸೂಕ್ತ ಕಾನೂನನ್ನು ರಚನೆ ಮಾಡಬೇಕು ನೇಮಕಾತಿ ಬಡ್ತಿ ಕೆಲಸದ ಅವಧಿ ಕನಿಷ್ಠ ವೇತನ ವೇತನ ಸಹಿತ ರಜಾ ನಿವೃತ್ತಿ ವೇತನ ಮುಂತಾದ ಸೌಲಭ್ಯಗಳನ್ನು ಖಾತ್ರಿಪಡಿಸುವಂತ ಕಾನೂನುಗಳನ್ನು ರಚನೆ ಮಾಡಬೇಕು ಕಾಯಿಲೆ ನಿರುದ್ಯೋಗ ಅಪಘಾತದ ವಿರುದ್ಧ ಸಾಮಾಜಿಕ ವಿಮಾ ಯೋಜನೆಯನ್ನು ಪ್ರಾರಂಭಿಸಬೇಕು ಕಾರ್ಮಿಕರಿಗಿರುವ ಸಾಮಾಜಿಕ ಸೌಲಭ್ಯಗಳನ್ನು ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಕೃಷಿ ಕ್ಷೇತ್ರ ಮತ್ತು ಕೃಷಿ ಕೂಲಿಕಾರರಿಗೂ ವಿಸ್ತರಿಸಬೇಕು ನಿರುದ್ಯೋಗ ನಿವಾರಣೆ ಸರ್ಕಾರದ ಜವಾಬ್ದಾರಿಯಾಗಿರಬೇಕು ಗ್ರಾಮಾಂತರ ಋಣಭಾರ ಸಮಸ್ಯೆಗೆ ನಿವಾರಣೆಗೆ ಶಾಸನ ರಚನೆ ಮಾಡಬೇಕು ನಗರಗಳ ಕೆಳ ಮಧ್ಯಮ ವರ್ಗದವರ ರಕ್ಷಣೆಗೆ ಸೂಕ್ತ ಶಾಸನಗಳನ್ನು ರಚನೆ ಮಾಡಬೇಕು ಗ್ರಾಮಗಳದ ಪುನರ್ರಚನೆ ಮಾಡಬೇಕು ಮತ್ತು ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಬೇಕು ಶಿಕ್ಷಣವನ್ನು ವ್ಯಾಪಕವಾಗಿ ವಿಸ್ತರಿಸಬೇಕು ಮತ್ತು ಅದು ಕೃಷಿ ಮತ್ತು ಕೈಗಾರಿಕೆಗಳಿಗೆ ಮನುಷ್ಯನ ವೃದ್ಧಿಗೆ ಉಪಯುಕ್ತವಾಗುವಂತಹ ಶಿಕ್ಷಣ ಪದ್ಧತಿ ಬರಬೇಕು ಆಡಳಿತದಲ್ಲಿ ಸುಧಾರಣೆಯನ್ನು ತರಬೇಕು ಈ ರೀತಿಯ ಅನೇಕ ಸಮಾಜವಾದಿ ಸರ್ಕಾರ ಸಮಾಜವಾದಿ ದೇಶದ ರಚನೆಯ ತತ್ವಗಳನ್ನು ಒಳಗೊಂಡಂತ ಸಂವಿಧಾನವನ್ನ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಅಂಗೀಕರಿಸುತ್ತಾರೆ 1939ರಲ್ಲಿ 6/1/39ರಂದು ಅಂಬೇಡ್ಕರ್ ಮಹಾಡ್ನಲ್ಲಿ ಒಂದು 10,000 ರೈತರನ್ನ ಉದ್ದೇಶಿಸಿ ಮಾತನಾಡುತ್ತಾರೆ ಅಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆ ಸ್ವಾತಂತ್ರ್ಯ ಹೋರಾಟಕ್ಕೆ ಎಷ್ಟು ಮಹತ್ವ ಅನ್ನೋದನ್ನ ವಿವರವಾಗಿ ವಿವರಿಸುತ್ತಾರೆ ಸಾಮ್ರಾಜ್ಯಶಾಹಿಯನ್ನು ಓಡಿಸುವುದರ ಜೊತೆಗೆ ಭಾರತದಲ್ಲಿಯ ಗುಜರ್ ಸಾವುಕಾರ್ ಗೌಡ ಪಟೇಲ ಗಿರಣಿ ಮಾಲೀಕರ ವಿರುದ್ಧ ನಡೆಯಬೇಕಾಗಿರುವಂತಹ ಹೋರಾಟವನ್ನ ಸಮೀಕರಣಿಸುವ ಅವಶ್ಯಕತೆಯನ್ನು ಒತ್ತಿಸುತ್ತಾರೆ ನಮಗೆ ಸ್ವರಾಜ್ಯ ಬೇಕಿರುವುದು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಸುಖಕ್ಕಾಗಿ ನಮ್ಮ ದೇಶದ ಜನರಿಗೆ ಹೊಟ್ಟೆ ತುಂಬ ಅನ್ನ ಸಿಗುತ್ತಿಲ್ಲ ಕುಟುಂಬದಲ್ಲಿ ಸುಖ ಸಂಪತ್ತಿಲ್ಲ ಎಲ್ಲಿ ಸ್ವಾತಂತ್ರ್ಯ ಮಾನವೀಯತೆ ಸಮಾನ ಹಕ್ಕುಗಳು ಸಿಗುತ್ತವೆಯೋ ಅದೇ ಸ್ವರಾಜ್ಯ ಅಂತ ಅಂಬೇಡ್ಕರ್ ಅವರು ಒತ್ತು ಕೊಟ್ಟು ಹೇಳುತ್ತಾರೆ 1938ರಲ್ಲಿ ಅಂದಿನ ಮುಂದೆಬೈ ಅಸೆಂಬ್ಲಿಯಲ್ಲಿ ತಾತ್ಕಾಲಿಕ ಕಾಂಗ್ರೆಸ್ ಸರ್ಕಾರ 29ರ ಟ್ರೇಡ್ ಡಿಸ್ಪ್ಯೂಟ್ ಆಕ್ಟ್ಗೆ ಒಂದು ತಿದ್ದುಪಡಿ ತರುವಂತಹ ಮಸೂದೆಯನ್ನ ಮಂಡನೆ ಮಾಡ್ತಾರೆ ಮುಂಬೈ ಅಸೆಂಬ್ಲಿಯಲ್ಲಿ ಅದನ್ನು ವಿರೋಧಿಸುತ್ತಾ ತಮ್ಮ ಭಾಷಣದಲ್ಲಿ ಅಂಬೇಡ್ಕರ್ 15/9/98ರಂದು ಈ ಭಾಷಣ ವರದಿಯಾಗಿದೆ ಅದರಲ್ಲಿ ಈ ಮುಷ್ಕರದ ಹಕ್ಕನ್ನು ನಿಷೇಧಿಸುವಂತ ಮತ್ತು ಕಂಪಲ್ಸರಿ ಕನ್ಸಿಲೇಷನ್ ನ ಪ್ರತಿಪಾದಿಸುವಂತ ಈ ಮಸೂದೆ ಕಾರ್ಮಿಕ ವಿರೋಧಿಯಾದ ಮಸೂದೆ ಮುಷ್ಕರದ ಹಕ್ಕು ಅನ್ನೋದು ಸ್ವಾತಂತ್ರ್ಯದ ಹಕ್ಕು ಮುಷ್ಕರ ಕಾರಸ್ಥಾನವಾಗಲಾರದು ಯಾಕಂದ್ರೆ ಮುಷ್ಕರ ಮಾಡುವ ಕಾರ್ಮಿಕರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮುಷ್ಕರ ಮಾಡ್ತಾರೆ ಹೀಗಾಗಿ ಅದು ದುರುದ್ದೇಶದಿಂದ ಅಲ್ಲ ಸದುದ್ದೇಶದಿಂದ ಮಾಡುವಂತ ಮುಷ್ಕರವಾಗಿದ್ದಕ್ಕಾಗಿ ಅದು ಕಾರಸ್ಥಾನವಾಗಲಾರದು ಈ ಮಸೂದೆ ಕಾರ್ಮಿಕರ ನಾಗರಿಕ ಸ್ವಾತಂತ್ರ್ಯವನ್ನೇ ಕಸಿದುಕೊಳ್ಳುವಂತ ಕಾನೂನು ಅಂತ ವ್ಯಾಖ್ಯಾನಿಸುತ್ತಾರೆ ಪಬ್ಲಿಕ್ ಯುಟಿಲಿಟಿ ಯ ಕುರಿತ ವ್ಯಾಖ್ಯಾನವನ್ನ ಮಸೂದೆಯಲ್ಲಿರುವುದನ್ನ ಅವರು ವಿರೋಧಿಸುತ್ತಾನೆ ಮುಷ್ಕರದ ಒತ್ತಡವಿಲ್ಲದೆ ಮಾಲೀಕರು ಯಾವುದೇ ಒಪ್ಪಂದಕ್ಕೆ ಸಿದ್ಧರಾಗುವುದಿಲ್ಲ ಯಾವ ಪ್ರಜಾಪ್ರಭುತ್ವದಲ್ಲಿ ಬದುಕುವ ಸಾಧನಗಳೇ ಇಲ್ಲದ ಸಂಘಟನೆ ದೃಷ್ಟಿಯಿಂದ ಹಿಂದುಳಿದ ಅಶಿಕ್ಷಿತ ಕಾರ್ಮಿಕ ವರ್ಗದ ಮೇಲೆ ಈ ಬಗೆಯ ಕೂಲಿ ಗುಲಾಮಗಿರಿಯನ್ನು ಹೇರಲಾಗ್ತಿತ್ತು ಅದು ಪ್ರಜಾಪ್ರಭುತ್ವವೇ ಅಲ್ಲ ಬದಲಾಗಿ ಪ್ರಜಾಪ್ರಭುತ್ವದ ವಿಡಂಬನೆ ಅಂತ ವಿವರಿಸುತ್ತಾರೆ ಕಾರ್ಮಿಕರ ಪ್ರತಿನಿಧಿಗಳನ್ನ ಸಾಮೂಹಿಕ ಚೌಕಾಶಿಗೆ ಆಯ್ಕೆ ಮಾಡುವ ಹಕ್ಕು ಕಾರ್ಮಿಕರ ಪ್ರತಿನಿಧಿಯಾಗಿರುವಂತಹ ಸಂಘವನ್ನ ಆಯ್ಕೆ ಮಾಡುವ ಹಕ್ಕು
ಜನರಲ್ ಯೂನಿಯನ್ ಸಾರ್ವತ್ರಿಕ ಯೂನಿಯನ್ಗಳನ್ನ ರಚನೆ ಮಾಡುವಂತಹ ಹಕ್ಕು ಇದನ್ನ ಕುರಿತು ದೀರ್ಘವಾದ ವ್ಯಾಖ್ಯಾನವನ್ನ ತಮ್ಮ ಭಾಷಣದಲ್ಲಿ ಮಾಡ್ತಾರೆ. ಅವರ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಒಂದಿಗೆ ಕೈಜೋಡಿ ಈ ಮಸೂದೆಯನ್ನು ವಿರೋಧಿಸಿ ಅಂಬೇಡ್ಕರ್ ಅವರ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಮತ್ತು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಗಳು ಒಟ್ಟಾಗಿ ಮುಂಬೈ ಕಾರ್ಮಿಕರಿಗೆ 7/11/38 ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಡ್ತಾರೆ. ಮುಷ್ಕರದ ತಯಾರಿಗಾಗಿ ಪರೇಲ್ನಲ್ಲಿ 6/11/38 ಸಂಜೆ ಒಂದು ಸಭೆ ಸೇರುತ್ತೆ. ಲಕ್ಷಾಂತರ ಕಾರ್ಮಿಕರು ಅದರಲ್ಲಿ ಭಾಗವಹಿಸ್ತಾರೆ. ಜಮುನಾದಾಸ್ ಮೆಹ್ತಾ, ಶ್ಯಾಮರಾವ್ ಪರಳೇಕರ್, ಯಾಜ್ಞಿಕ್, ಎಸ್ ಎ ಡಾಂಗೆ, ಬಿ ಟಿ ರಣದಿವೆ, ನೀರಜ್ಕರ್ ಮುಂತಾದವರು ಕಾರ್ಮಿಕರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಕಾರ್ಮಿಕರನ್ನ ಉದ್ದೇಶಿಸಿ ಮಾತಾಡ್ತಾ ಅಂಬೇಡ್ಕರ್, ನೀವೆಲ್ಲ ಮುಷ್ಕರದಲ್ಲಿ ಭಾಗವಹಿಸಬೇಕೆಂದು ನನ್ನ ಕೋರಿಕೆ, ಆದರೆ ನಾನಾಗಲಿ ಇತರ ಕಾರ್ಮಿಕ ಮುಖಂಡರಾಗಲಿ ಹೇಳುತ್ತಾರೆಂದು ಭಾಗವಹಿಸಬೇಡಿ. ಬದಲಾಗಿ ಈ ಮಸೂದೆಯ ಅಸಹ್ಯ ಸ್ವರೂಪ, ಅದರ ಬಗ್ಗೆ ನಿಮ್ಮ ಕರ್ತವ್ಯವನ್ನು ಅರಿತು ಮನಸ್ಫೂರ್ತಿಯಿಂದ ಮುಷ್ಕರ ಯೋಗ್ಯ ಅನಿಸಿದರೆ ಅದರಲ್ಲಿ ಭಾಗವಹಿಸಿ ಅಂತ ಕರೆ ನೀಡುತ್ತಾರೆ. ಮುಷ್ಕರ ಅತ್ಯಂತ ಯಶಸ್ವಿಯಾಗಿ ನಡೀತೈತಿ. 1.5 ಲಕ್ಷ ಕಾರ್ಮಿಕರು ಮುಷ್ಕರದಲ್ಲಿ ಭಾಗವಹಿಸ್ತಾರೆ. ಅಂದು ಸಂಜೆ ಮತ್ತೆ ಪರೇಲ್ನಲ್ಲಿ ಲಕ್ಷಾಂತರ ಕಾರ್ಮಿಕರ ಸಭೆ ನಡೀತೈತಿ. ಸಭೆಯನ್ನು ಉದ್ದೇಶಿಸಿ ಬಿ ಟಿ ರಣದಿವೆ, ಶ್ಯಾಮರಾವ್ ಪರಳೇಕರ್, ಎನ್ಎಂ ಜೋಶಿ, ಜಮುನಾಲಾಲ್ ಮೆಹ್ತಾ ಅವರೆಲ್ಲರೂ ಮಾತಾಡ್ತಾರೆ. ಅಂಬೇಡ್ಕರ್ ತಮ್ಮ ದೀರ್ಘ ಭಾಷಣದಲ್ಲಿ ಕಾರ್ಮಿಕರನ್ನ ಮುಷ್ಕರಕ್ಕಾಗಿ ಅಭಿನಂದಿಸ್ತಾನೆ. ಹೀಗೆ ಹೇಳ್ತಾರೆ, ಇಂದು 1.5 ಲಕ್ಷ ಕಾರ್ಮಿಕರು ಒಗ್ಗಟ್ಟಿನಿಂದ ಹಸಿವನ್ನು ಲೆಕ್ಕಿಸದೆ ವೇತನವನ್ನು ಕಳೆದುಕೊಂಡು ಈ ಮಸೂದೆಯ ಕುರಿತು ವಿರೋಧ ವ್ಯಕ್ತಪಡಿಸಿದ್ದೀರಿ. ಸರ್ಕಾರ ಮಾಡಿದ ಕಾನೂನನ್ನು ನೀವು ವಿರೋಧಿಸಿದಿರಿ. ಅದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ. ಕೌನ್ಸಿಲ್ನಲ್ಲಿ ನಾನು ಮತ್ತು ಜೋಶಿಯವರು ಈ ಮಸೂದೆಯನ್ನು ವಿರೋಧಿಸಿದ್ವಿ, ಆದರೂ ಕಾನೂನು ನಿಮ್ಮ ಎದೆಯ ಮೇಲೆ ಬಂದು ಕೂರಲಿದೆ. ಅವರು ಕಾನೂನನ್ನು ರಚಿಸುವುದು, ನಾವು ಅದನ್ನು ವಿರೋಧಿಸುವುದು, ಇದಿಷ್ಟೇ ನಮ್ಮ ಕೆಲಸವೇ? ಕೇವಲ ಧ್ವಜ ಹಾರಿಸಿ ಘೋಷಣೆ ಹಾಕಿ ಸುಮ್ಮನೆ ಕೂತ್ರೆ ನಮ್ಮಂತಹ ಮಹಾಮೂರ್ಖರು ಇನ್ನೊಬ್ಬರಿಲ್ಲ. ಯಾವ ಸರ್ಕಾರವು ಕುದುರೆಯ ಮೇಲೆ ಕುರಿತು ನಮ್ಮ ಬಾಯಿಗೆ ಕಡವಾಣ ಹಾಕಿದೆಯೋ ಅಂತ ಸರ್ಕಾರವನ್ನು ಕೆಳಗಿಳಿಸುವುದು ಜಾಣತನದ ಮಾತು. ಕಾನೂನು ರಚಿಸುವ ಅಧಿಕಾರವನ್ನು ನಮ್ಮ ವಿರೋಧಿಗಳ ಕೈಗೆ ಕೊಡಬೇಡಿ. ಮೊದಲೇ ಜಾಣತನ ತೋರಿಸಿ ಹೆಚ್ಚಿನ ಕಾರ್ಮಿಕ ನಾಯಕರನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದ್ರೆ ಈ ಕಾನೂನೇ ಸ್ವೀಕಾರವಾಗುತ್ತಿರಲಿಲ್ಲ. ಸರ್ಕಾರ ಕಾನೂನನ್ನ ಮಾಡುವುದು, ನಾವು ಅದನ್ನ ವಿರೋಧಿಸುವುದು ನಿಜವಾದ ಹೋರಾಟವಲ್ಲ. ನಮಗೆ ಬೇಡವಾದ, ನಮ್ಮ ಹಿತಕ್ಕೆ ಮಾರಕವಾಗುವ ಕಾನೂನುಗಳನ್ನು ಮಾಡುವ ಸರ್ಕಾರವನ್ನು ನೀವೇಕೆ ಗೆಲ್ಲಿಸುತ್ತೀರಿ ಅಂತ ಕಾರ್ಮಿಕರ ಪ್ರಜ್ಞೆಯನ್ನ ಕೆದುಕುವ ಪ್ರಯತ್ನವನ್ನ ಅಂಬೇಡ್ಕರ್ ಮಾಡ್ತಾರೆ. 6/1/39 ಮಹಾಡ್ನಲ್ಲಿ 16,000 ರೈತರನ್ನು ಉದ್ದೇಶಿಸಿ ಮಾಡಿದ ಅಂಬೇಡ್ಕರ್ ಅವರ ಭಾಷಣವೂ ಒಂದು ಮಹತ್ವದ್ದು. ಆ ಭಾಷಣದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ, ಸಾಮ್ರಾಜ್ಯಗಳ ವಿರುದ್ದ ಹೋರಾಟಕ್ಕೆ ಹಿಂದೂ ಮುಸ್ಲಿಮರ ಐಕ್ಯತೆ ಯಾಕೆ ಮಹತ್ವ, ಹೇಗೆ ಹಿಂದೂ ಮುಸ್ಲಿಮರು ಐಕ್ಯರಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮತ್ತು ದೇಶದ ಸಮಾಜದ ಬದಲಾವಣೆಗಾಗಿ ಹೋರಾಟ ಮಾಡಿದರೆ ಗೆಲ್ಲಬಹುದು ಅನ್ನೋದನ್ನ ಅವರು ವಿವರಿಸುತ್ತಾರೆ. ಸಾಮ್ರಾಜ್ಯಶಾಹಿಯನ್ನ ಓಡಿಸುವುದರ ಜೊತೆಗೆ ಇಲ್ಲಿಯ ಗುಜರ್, ಸಾವುಕಾರ್, ಗೌಡ, ಪಟೇಲ, ಗಿರಣಿ ಮಾಲೀಕರ ವಿರುದ್ದ ನಾವು ಮಾಡಬೇಕಾದಂತಹ ಹೋರಾಟವನ್ನ ಸಮೀಕರಿಸಬೇಕು. ಈ ಹೋರಾಟಗಳು ಜೊತೆ ಜೊತೆಯಾಗಲೇ ಸಾಗಿಸಬೇಕು ಅಂತ ಅವರು ಒತ್ತು ಕೊಟ್ಟು ಹೇಳ್ತಾರೆ. ನಮಗೆ ಸ್ವರಾಜ್ಯ ಬೇಕಾಗಿರುವುದು ನಮ್ಮ ಸ್ವಾತಂತ್ರ್ಯಕ್ಕಾಗಿ, ಸುಖಕ್ಕಾಗಿ. ನಮ್ಮ ದೇಶದಲ್ಲಿ ಹೊಟ್ಟೆ ತುಂಬಾ ಅನ್ನ ಸಿಗುತ್ತಿಲ್ಲ, ಕುಟುಂಬದಲ್ಲಿ ಸುಖ ಸಂಪತ್ತಿಲ್ಲ. ಎಲ್ಲಿ ಸ್ವಾತಂತ್ರ್ಯ, ಮಾನವೀಯತೆ, ಸಮಾನತೆ, ಸಮಾನ ಹಕ್ಕುಗಳು ಸಿಗುತ್ತವೆಯೋ ಅದೇ ಸ್ವರಾಜ್ಯ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ. ಈ ರೀತಿಯಲ್ಲಿ ಅಂಬೇಡ್ಕರ್ ಈ ದೇಶದ ಕಾರ್ಮಿಕ ಚಳುವಳಿಯ ಒಂದು ಭಾಗವಾಗಿ ಕಾರ್ಮಿಕ ಚಳುವಳಿಗೆ ಒಂದು ವಿಸ್ತಾರವಾದ ಸ್ವರೂಪವನ್ನು ಕೊಡುವಂತ ಅವಶ್ಯಕತೆಯನ್ನ ಒತ್ತಿ ಒತ್ತಿ ಹೇಳ್ತಾರೆ. ಅನೇಕ ಮುಂಬೈಯಲ್ಲಿ ನಡೆದಂತ ಅನೇಕ ಕಾರ್ಮಿಕರ ಚಳುವಳಿಯಲ್ಲಿ ಅವರ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ, ಅವರ ಸಹವರ್ತಿಗಳು ಮತ್ತು ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಜೊತೆ ಜೊತೆಯಾಗಿ ಕೂಡಿ ಹೋರಾಟವನ್ನು ಮಾಡಿದ್ರು. ಕೆಲವೊಂದು ಭಿನ್ನಾಭಿಪ್ರಾಯಗಳಿಂದ, ತಪ್ಪು ತಿಳುವಳಿಕೆಯಿಂದ ಈ ಚಳುವಳಿ
ಸಮಗ್ರವಾಗಿ ಸಾಗಲಿಲ್ಲ ಆ ಚಳುವಳಿ ಒಂದು ವೇಳೆ ಸಮಗ್ರವಾಗಿ ಸಾಗಿದ್ದಿದ್ರೆ ದೇಶದ ಸ್ವತಂತ್ರ ಭಾರತದ ಇತಿಹಾಸವೇ ಬೇರೆ ಆಗಿರುತ್ತಿತ್ತು ಇವತ್ತು ರೈತ ವಿರೋಧಿಯಾದ ಕಾರ್ಮಿಕ ವಿರೋಧಿಯಾದ ಕಾನೂನುಗಳಿಂದ ಇಂದಿನ ಕೇಂದ್ರ ರಾಜ್ಯ ಸರ್ಕಾರಗಳು ಮಾಡುತ್ತಾ ಇರುವಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಈ ಮಾತುಗಳು ಅತ್ಯಂತ ಮಹತ್ವದ್ದು ಕಾರ್ಮಿಕರ ರೈತರ ಮತಗಳನ್ನೇ ಪಡೆದು ಅಧಿಕಾರಕ್ಕೆ ಬಂದಂತ ಸರ್ಕಾರಗಳು ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿಯಾದ ಸಮಿತಿಗಳನ್ನು ರೈತ ವಿರೋಧಿಯಾದ ಕಪ್ಪು ಕಾಯ್ದೆಗಳನ್ನು ತಂದು ನಮ್ಮ ದೇಶದ ರೈತರ ದುಡಿಯುವ ಜನರ ಕಾರ್ಮಿಕರ ಬದುಕನ್ನು ನಾಶ ಮಾಡುವಂತ ಪ್ರಕ್ರಿಯೆಯಲ್ಲಿ ಅಂಬೇಡ್ಕರ್ ಅವರ 1938 ರ ಈ ಮಾತುಗಳು ಅತ್ಯಂತ ಮಹತ್ವದ್ದು ನಮ್ಮ ಬದುಕನ್ನು ಹಾಳು ಮಾಡುವಂತ ಕಾನೂನನ್ನ ರಚನೆ ಮಾಡುವಂತ ಶಕ್ತಿಯನ್ನು ಪಡೆದಿರುವಂತ ನಮ್ಮ ಮತಗಳ ಮೂಲಕ ಪಡೆದಿರುವಂತ ಸರ್ಕಾರಗಳನ್ನು ಇಳಿಸಬೇಕು ಮುಂದೆ ಇಂತ ಸರ್ಕಾರಗಳನ್ನು ಚುನಾವಣೆ ಮಾಡದೇನೆ ಕಾರ್ಮಿಕರ ರೈತರ ದುಡಿಯುವ ಜನರ ಪ್ರತಿನಿಧಿಗಳನ್ನು ಶಾಸನ ಸಭೆಗಳಿಗೆ ಆಯ್ಕೆ ಮಾಡಬೇಕು ಅಂತ ಅಂಬೇಡ್ಕರ್ ಅವರ ಅಂದು ಹೇಳಿದಂತ ಮಾತನ್ನ ಗಮನದಲ್ಲಿಟ್ಕೋಬೇಕು ಅಂಬೇಡ್ಕರ್ ಅವರ ಸಾಹಿತ್ಯದ ಅತ್ಯಂತ ವಿಫುಲವಾದ ಸಾಹಿತ್ಯದ ಅಧ್ಯಯನ ಮಾಡುವ ಮೂಲಕ ಕಾರ್ಮಿಕರ ಬದುಕನ್ನ ದುಡಿಯುವ ಜನರ ಬದುಕನ್ನ ರೈತರ ಬದುಕನ್ನ ರಕ್ಷಣೆ ಮಾಡುವಂತ ಇವತ್ತಿನ ಸವಾಲನ್ನು ನಾವು ಕೈಗೆತ್ತಿಕೊಳ್ಳಲಿಕ್ಕೆ ಅತ್ಯಂತ ಅನುಕೂಲ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅಂಬೇಡ್ಕರ್ ಅವರ ಸಾಹಿತ್ಯದ ಗಂಭೀರವಾದ ಅಧ್ಯಯನವನ್ನ ಮಾಡುವ ಮೂಲಕ ಅವರ ಜನ್ಮದಿನವನ್ನ ಸಾರ್ಥಕವಾಗಿ ಆಚರಣೆ ಮಾಡೋಣ ಅಂತ ಹೇಳ್ತಾನೆ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಲಾಲ್ ಸಲಾಂ ಜೈ ಭೀಮ್ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು